ಪ್ರೀತಿಯ ವಿದ್ಯಾರ್ಥಿಗಳೇ, ನಾವಿಂದು 10ನೇ ತರಗತಿ ಗಣಿತ ವಿಷಯದ ಅಧ್ಯಾಯ 4 ವೃತ್ತಗಳು ಘಟಕದ ಒಂದು ಪ್ರಮೇಯದ ಬಗ್ಗೆ ನಾವಿಂದು ತಿಳಿದುಕೊಳ್ಳೋಣ. ಪ್ರಮೇಯದ ನಿರೂಪಣೆ ಈ ರೀತಿಯಾಗಿದೆ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ. ಈ ರೀತಿ ನಾವು ಸಾಧಿಸಿ ತೋರಿಸಬೇಕಾಗಿದೆ. ಯಾವುದೇ ಒಂದು ಪ್ರಮೇಯದಲ್ಲಿ ಮೊದಲ ಅರ್ಧ ಭಾಗ ನಮಗೆ ದತ್ತವನ್ನ ತಿಳಿಸ್ಕೊಟ್ರೆ ಕೊನೆಯ ಅರ್ಧ ಭಾಗ ನಮಗೆ ಸಾಧನೀಯವನ್ನ ತಿಳಿಸುತ್ತೆ. ಹಾಗಾದ್ರೆ ಈ ಮೊದಲ ಅರ್ಧ ಭಾಗವನ್ನ ನೋಡಿ ನಾವು ಈಗ ಚಿತ್ರವನ್ನ ಹಾಕೋಣ. ಒಂದು ವೃತ್ತವನ್ನ ಕೊಟ್ಟಿದ್ದಾರೆ. ವೃತ್ತದ ಕೇಂದ್ರ ಓ ಅಂತ ಅನ್ಕೊಳ್ಳೋಣ. ಹಾಗೆ ವೃತ್ತಕ್ಕೆ ಒಂದು ಬಾಹ್ಯ ಬಿಂದು ಬಿ ಅಂತೇಳಿ ಭಾವಿಸ್ಕೊಳ್ಳೋಣ. ಆ ಬಾಹ್ಯ ಬಿಂದುವಿನಿಂದ ಎರಡು ಸ್ಪರ್ಶಕಗಳನ್ನ ಎಳೆಯಲಾಗಿದೆ. ಆ ಎರಡು ಸ್ಪರ್ಶಕಗಳ ಹೆಸರು ಪಿ ಕ್ಯೂ ಮತ್ತು ಪಿ ಆರ್ ಅಂತ ಭಾವಿಸೋಣ ನಾವು. ನೆಕ್ಸ್ಟ್, ಹಾಗಾದ್ರೆ ಇದನ್ನ ದತ್ತ ಅಂತ ಬರ್ಕೊಳ್ಳೋದಾದ್ರೆ ಓ ಕೇಂದ್ರವುಳ್ಳ ವೃತ್ತಕ್ಕೆ ಪಿ ಬಾಹ್ಯ ಬಿಂದು, ಪಿ ಕ್ಯೂ ಮತ್ತು ಪಿ ಆರ್ ಗಳು ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳಾಗಿವೆ ಅಂತ ಬರ್ಕೋಬಹುದು. ನಂತರ ಸಾಧನೀಯ, ನಾವು ಸಾಧಿಸ್ಬೇಕಾಗಿರೋದು ಏನಪ್ಪಾ ಅಂದ್ರೆ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್. ಅದೇನಪ್ಪಾ ಅಂದ್ರೆ ಆ ಸ್ಪರ್ಶಕಗಳು ಏನ್ ಕಾಣಿಸ್ತಾ ಇದೆ, ಪಿ ಕ್ಯೂ ಮತ್ತು ಪಿ ಆರ್ ಅವೆರಡೂ ಕೂಡ ಸಮ ಅಂತ ತೋರಿಸ್ಬೇಕು. ಇದನ್ನ ಸಾಧಿಸೋದಿಕ್ಕೆ ನಮಗೆ ಒಂದು ರಚನೆಯ ಅವಶ್ಯಕತೆ ಇದೆ. ಏನು ರಚನೆ ಅಂತ ಅಂದ್ರೆ ಓಪಿ ಮತ್ತು ಓ ಕ್ಯೂ ಮತ್ತು ಓ ಆರ್ ಗಳನ್ನ ಸೇರಿಸಿ ಅಂತ ಹೇಳಿ ಅನ್ಕೊಳ್ಳೋಣ. ಹಾಗಾದ್ರೆ ಸೇರಿಸೋಣ, ಬನ್ನಿ ನೋಡಿ. ಓಪಿ ಓ ಕ್ಯೂ ಓ ಆರ್ ಅನ್ನ ಸೇರಿಸಾಯ್ತು. ನಂತರದ ಹಂತ ಸಾಧನೆ ಅಂತ. ಈ ಸಾಧನೆ ಹಂತದಲ್ಲಿ ಎರಡು ಲಂಬ ಕೋನ ತ್ರಿಭುಜಗಳನ್ನ ತಗೊಳ್ತಾ ಇದೀವಿ. ಯಾವ್ದಪ್ಪ ಅಂದ್ರೆ ಓ ಕ್ಯೂ ಪಿ ಮತ್ತು ಓ ಆರ್ ಪಿ. ಇಲ್ಲಿ ಮೇಲಿನ ಒಂದು ತ್ರಿಭುಜ ಏನಿದೆ, ಇದು ಓ ಕ್ಯೂ ಪಿ. ಕೆಳಗಿನ ತ್ರಿಭುಜ ಏನಿದೆ, ಇದು ಓ ಆರ್ ಪಿ ಆಗಿದೆ. ಇವೆರಡು ಲಂಬ ಕೋನ ಯಾಕಾಗಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು. ಒಂದು ಸ್ಪರ್ಶಕ ಮತ್ತು ಸ್ಪರ್ಶ ಬಿಂದುವಿನಿಂದ ಎಳೆದಂತಹ ತ್ರಿಜ್ಯ ಏನಿದೆ, ಇವುಗಳ ನಡುವಿನ ಕೋನ 90 ಡಿಗ್ರಿ ಇರುತ್ತೆ ಅಂತ ನಾವು ಕಲಿತಾಗಿದೆ. ಹಾಗಾಗಿ ಇವೆರಡು ಕೂಡ ಲಂಬ ಕೋನ ತ್ರಿಭುಜ. ಈ ತ್ರಿಭುಜಗಳಲ್ಲಿ ನಮಗೆ ಓ ಕ್ಯೂ ಇಸ್ ಈಕ್ವಲ್ ಟು ಓ ಆರ್ ಆಗಿರುತ್ತೆ. ಕಾರಣ ಏನಪ್ಪಾ ಅಂದ್ರೆ ಇವೆರಡೂ ಕೂಡ ಒಂದೇ ವೃತ್ತದ ತ್ರಿಜ್ಯಗಳು, ಹಾಗಾಗಿ ಇವೆರಡು ಸಮ ಇರಲೇಬೇಕು. ನಂತರ ಓಪಿ ಇಸ್ ಈಕ್ವಲ್ ಟು ಓಪಿ ಆಗಿರ್ಲೇಬೇಕು. ಯಾಕೆ, ಕಾರಣ ಏನಪ್ಪಾ ಅಂದ್ರೆ ಅದು ಸಾಮಾನ್ಯ ಬಾಹು. ನೋಡಿ, ಈ ಓಪಿ ಮೇಲಿನ ತ್ರಿಭುಜಕ್ಕೂ ಬೇಕು, ಕೆಳಗಿನ ತ್ರಿಭುಜಕ್ಕೂ ಬೇಕು. ಹಾಗಾಗಿ ಇದನ್ನ ಸಾಮಾನ್ಯ ಬಾಹು ಸಮ ಇರಲೇಬೇಕು. ಈ ಮೂರು ಕಾರಣಗಳಿಂದಾಗಿ ನಮಗೆ ಲಂಬಿಭಾ ಸಿದ್ಧಾಂತದ ಪ್ರಕಾರ, ಅಂದ್ರೆ ಲಂಬ ಕೋನ ವಿಕರಣ ಬಾಹು ಸಿದ್ಧಾಂತದ ಪ್ರಕಾರ, ಆ ಎರಡೂ ತ್ರಿಭುಜಗಳನ್ನು ಕೂಡ ಸರ್ವ ಸಮ ಅಂತ ಹೇಳಿ ಹೇಳ್ಬೋದು. ಲಂಬ ಕೋನ ಯಾವುದು ಅಂತ ನಿಮ್ಗೆ ಗೊತ್ತು, ಇವೆರಡು ಕೂಡ ಲಂಬ ಕೋನ. ಹಾಗೆ ವಿಕರ್ಣ ಅಂತ ಅಂದ್ರೆ ಈ ಓಪಿ ಏನಿದೆ ಇದು ವಿಕರ್ಣ ಆಗುತ್ತೆ. ಹಾಗೆ ಉಳಿದ ಎರಡು ಬಾಹು ಅಂದ್ರೆ ಇವೆರಡು ಬಾಹುಗಳು. ಹಾಗಾಗಿ ಲಂಬಿಭಾ ಸಿದ್ಧಾಂತದ ಪ್ರಕಾರ ಎರಡೂ ತ್ರಿಭುಜಗಳು ಸರ್ವ ಸಮ ಆಗಿರುತ್ತೆ. ತ್ರಿಭುಜಗಳು ಸರ್ವ ಸಮ ಆದಾಗ ಅದರ ಅನುರೂಪ ಬಾಹುಗಳು ಕೂಡ ಸಮನಾಗಿರ್ಲೇಬೇಕು ಅಂತ ಗೊತ್ತು. ಹಾಗಾಗಿ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್ ಅಂತ ಹೇಳ್ಬೋದು. ಆ ಪಿ ಕ್ಯೂ ಮತ್ತು ಪಿ ಆರ್ ನೇ ಈ ವೃತ್ತಕ್ಕೆ ಎಳೆದಂತ ಎರಡು ಸ್ಪರ್ಶಕಗಳಾಗಿವೆ. ಈ ಒಟ್ಟು ಪ್ರಮೇಯವನ್ನ ನಾವು ಒಮ್ಮೆ ನೋಡೋದಾದ್ರೆ ನೋಡಿ ಈ ರೀತಿ ನಿಮಗೆ ಕಾಣಿಸುತ್ತೆ. ಇದು ನಿಮಗೆ ಪರೀಕ್ಷೆಗೆ 3 ಅಂಕಗಳಿಗೆ ಬರೋ ಅಂತ ಪ್ರಶ್ನೆ ಆಗಿರೋದ್ರಿಂದ ಅತ್ಯಂತ ಸುಲಭವಾಗಿ ನಾವು ಗಳಿಸ್ಕೋಬಹುದು ಅಂಕಗಳನ್ನ. ಧನ್ಯವಾದಗಳು.